ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಮಾಗಡಿ ಬಂಡೆ ಮಠದ ಸ್ವಾಮೀಜಿ ಆತ್ಮಹತ್ಯೆ ಮಠದ ಭಕ್ತಾದಿಗಳನ್ನು ಸುತ್ತಮುತ್ತಲಿನವ್ರನ್ನ ಬೆಚ್ಚಿ ಬೀಳಿಸಿದ. ಅಕ್ಷರಶಃ ಯಾರೂ ಕೂಡ ಹೀಗಾಗುತ್ತೆ ಅಂತ ನಿರೀಕ್ಷೆನೂ ಮಾಡಿರಲಿಲ್ಲ ಸ್ವಾಮೀಜಿಗಳು ಇಂಥ ನಿರ್ಧಾರ ತಗೊಳ್ಳಬಹುದು ಅಂತ. ಈಗ ಡೆತ್ ನೋಟ್ನಲ್ಲಿ ಒಂದೊಂದೇ ರಹಸ್ಯ ಹೊರಗಡೆ ಬರ್ತಾ ಇದೆ. ಆ ಪೈಕಿ ಮೂರು ಅಂಶಗಳು ಗಮನ ಸೆಳೀತಾ ಇರೋದು ಮುರುಘಾ ಕೇಸ್ನಿಂದಾಗಿ ಈ ಥರ ಆಗಿರಬಹುದಾ? ಹಾಗಾದರೆ ಸಾಧ್ಯತೆಗಳು ಏನೇನು ಮಾಹಿತಿ ನಿಮ್ಮದೇ ಇಡ್ತಾ ಇದ್ವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ರಿವ್ಯೂ ರಿಪೋರ್ಟ್ ಮಾಡಿತ್ತು. ಇದರಲ್ಲಿ ಏನೇನು ಆಗಿರುವಂಥ ಸಾಧ್ಯತೆಗಳಿವೆ, ನಿಜವಾಗಿ ಈ ಸಾವಿನ ಹಿಂದಿರುವ ಸೀಕ್ರೆಟ್ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಕೆಲ ಅಂಶಗಳು ಹೊರಗಡೆ ಬರ್ತಾ ಇವೆ ಡೆತ್ ನೋಟ್ ಮೂಲಕ. ಡೆತ್ ನೋಟಲ್ಲಿ ಈಗಾಗಲೇ ಹೇಳಿದಾಗೆ ಮೂರು ಅಂಶಗಳು ಅಂತ ಹೇಳಿದೆ. ಮೊದಲನೇದಾಗಿ ಯಾರೋ ಅಪರಿಚಿತ ಮಹಿಳೆ ಕರೆ ಮಾಡಿ ತೊಂದರೆ ಕೊಡ್ತಾ ಇದ್ಲು ಅನ್ನೋದು, ಅಂದರೆ ಶತ್ರುಗಳೆಲ್ಲ ಸೇರಿಕೊಂಡು ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದ ರೀತಿಯಲ್ಲಿ ಏನೋ ಆಡಿಯೋ ಫೋನ್ ರೆಕಾರ್ಡ್ ಮತ್ತೊಂದು ಅಂತ ಸ್ವಾಮೀಜಿಯವ್ರಿಗೆ ಮಾನಸಿಕ ಕಿರುಕುಳ ಶುರುವಾಗಿತ್ತು ಅನ್ನೋದು. ಆತ್ಮಹತ್ಯೆ ಆದಾಗಲೇ ಇದು ಸುದ್ದಿಗೆ ಬಂತು, ಈ ಥರದ್ದೇನೋ ಒಂದು ಸಂಬಂಧ ಅದು ಇದು ಅಂತ ಬ್ಲ್ಯಾಕ್ಮೇಲ್ ಮಾಡೋಕೆ ನೋಡ್ತಿದ್ದಾರೆ ಯಾರೋ. ಅಲ್ಲಿ ತಪ್ಪಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಅದು ಪೊಲೀಸ್ ತನಿಖೆಯಲ್ಲಿ ಹೊರಗಡೆ ಬರಬೇಕು. ಬಟ್ ಇಂಥದ್ದೊಂದು ವಿಚಾರದಿಂದಾಗಿ ಶತ್ರುಗಳ ಕಾಟ ತಾಳಲಾರದೆ ಮನನೊಂದು ಹೀಗೆ ಮಾಡಿಕೊಂಡ್ರ ಅಂತ ಚರ್ಚೆ ಶುರುವಾಗಿತ್ತು. ಅದೇ ಅಂಶ ಡೆತ್ ನೋಟಲ್ಲೂ ಇದೆ. ಎರಡನೆಯದಾಗಿ ನೋಡಿ, ಮಠದ ಆಸ್ತಿಯನ್ನು ನಾನು ದುರ್ಬಳಕೆ ಮಾಡಿಕೊಂಡಿಲ್ಲ, ನನ್ನ ಪೂರ್ವಾಶ್ರಮದ ಸಂಬಂಧಿಕರಿಗೆ ಬಂಧುಗಳಿಗೆ ಕೊಟ್ಟಿಲ್ಲ ಅಂತ ಬರೀತಾರೆ. ದುಂದು ವೆಚ್ಚ ಮಾಡಿಲ್ಲ. ಮೂರನೇ ಅಂಶ, ಯಾವ ಕಾರಣಕ್ಕೂ ಐಷಾರಾಮಿಯಾಗಿರೋಕ್ಕೋ ಮತ್ತೊಂದಕ್ಕೋ ದುಂದು ವೆಚ್ಚ ಮಾಡಿಲ್ಲ, ಮಠದ ಹಣವನ್ನು ದುಂದು ವೆಚ್ಚ ಮಾಡಿಲ್ಲ ನಾನು ಅಂತ ಕೂಡ ಅಲ್ಲಿ ಬರೆದಿರೋದು. ಈ ಮೂರೂ ಅಂಶ ಯಾವುದಕ್ಕೆ ಲಿಂಕ್ ಕೊಡ್ತಾ ಇದೆ ನಮಗೆ? ಮುರುಘಾ ಕೇಸ್, ಮುರುಘಾ ಮಠದಲ್ಲಿ ಒಂದು ಆಸ್ತಿ, ಸಾವಿರಾರು ಕೋಟಿ ಗಟ್ಟಲೆ ಆಸ್ತಿ ಮಿಸ್ಯೂಸ್ ಆಗಿದೆ ಅನ್ನುವಂಥ ಕೇಸ್ ಈಗಾಗಲೇ ನಡೀತಾ ಇದೆ. ಮುರುಘಾ ಶಿವಮೂರ್ತಿ ವಿರುದ್ಧ ಕೆಲವು ಕಡೆ ಅಕ್ರಮವಾಗಿ ಆಸ್ತಿ ಮಾರಿದ್ದಾರೆ ಅಂತ ಆರೋಪ, ದೂರುಗಳು, ಕೋರ್ಟಲ್ಲಿ ಕೇಸ್ ಎಲ್ಲ ಆಗಿದೆ. ಮತ್ತೊಂದು ಕಡೆ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ, ತನ್ನ ಪೂರ್ವಾಶ್ರಮದ ಸಂಬಂಧಿಕರ ಮಕ್ಕಳಿಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಕೊಟ್ಟಿದ್ದಾರೆ ಫ್ರೀಯಾಗಿ, ಬೇರೆ ಬೇರೆ ರೀತಿಯಲ್ಲಿ ತನ್ನ ಬಂಧುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪ, ಇವೆಲ್ಲ ಮುರುಘಾ ಮಠದ ಸುತ್ತ ಈಗ ಗಿರಿಕಿ ಹೊಡಿತಿರೋದು. ಅದೇ ಅಂಶಗಳು ಈ ಡೆತ್ ನೋಟಲ್ಲಿ ಕಾಣಬರ್ತಾ ಇದೆ ನಮಗೆ. ಅಂದರೆ ಆ ಕೇಸ್ನಿಂದಾಗಿ ಪ್ರಭಾವಿತರಾದ್ರ ಎಲ್ಲಿ ತಮ್ಮ ಮಾನಹಾನಿ ಆಗ್ಬಿಡತ್ತೋ, ಅಷ್ಟು ದೊಡ್ಡ ಕೇಸ್ ಆಗಿಬಿಟ್ಟಿದೆ ರಾಜ್ಯ ಮಟ್ಟದಲ್ಲಿ. ಈಗ ಅದು ಮುರುಘಾ ಕೇಸ್ ಅಂದರೆ ಎಲ್ಲರ ತಲೆಯಲ್ಲಿ ಕೂತು ಬಿಟ್ಟಿದೆ. ಹಾಗಾಗಿ ಎಲ್ಲಿ ಈ ಆರೋಪವನ್ನು ನಾವು ಹೊರಬೇಕಾಗತ್ತೋ, ಶತ್ರುಗಳು ಸಂಚು ರೂಪಿಸಿ ನಮ್ಮನ್ನು ಸಿಕ್ಕಾಕ್ಸ್ಬಿಡ್ತಾರೋ, ಇಂಥದ್ದೇನಾದರೂ ತಲೆಗೆ ಬಂದುಬಿಡತ್ತಾ, ಈ ಥರ ಕಾಡ್ತಾ ಸ್ವಾಮೀಜಿಯವರನ್ನು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವ್ರು ತಪ್ಪು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅಕ್ರಮ ಆಗಿದೆಯಾ ಇಲ್ವಾ ಅನ್ನೋದು ನಮಗೂ ಗೊತ್ತಿಲ್ಲ. ಅವ್ರ ಶತ್ರುಗಳು ಏನು ಬ್ಲ್ಯಾಕ್ಮೇಲ್ ಮಾಡ್ತಾಯಿದ್ರು, ಯಾವ ವಿಚಾರ ಹಿಡ್ಕೊಂಡು, ಇದೆಲ್ಲವನ್ನು ಪೊಲೀಸರು ಹೊರಗೆಳೆದು ತೆಗಿತಾರೆ. ಬಟ್ ಈ ದೊಡ್ಡ ಕೇಸ್, ದೊಡ್ಡ ಮಠದ ಒಂದು ಪ್ರಕರಣ ಬೇರೆ ಬೇರೆಯವರನ್ನು ಪ್ರಭಾವ ಬೀರಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಇಲ್ಲಿ ನೋಡಿ. ಮುರುಘಾ ಕೇಸ್ ಓಪನ್ ಆಗ್ತಾ ಇದ್ದ ಹಾಗೆ ನೇಗಿನಾಳ ಸ್ವಾಮೀಜಿ, ನೇಗಿನಾಳ ಸ್ವಾಮೀಜಿಯವರ ಆತ್ಮಹತ್ಯೆ ಆಯಿತು. ಆ ಕೇಸ್ ಮುನ್ನೆಲೆಗೆ ಬಂತು. ಒಂದು ಆಡಿಯೋ ಲೀಕ್ಗೆ ಸಂಬಂಧಪಟ್ಟಂತೆ ಮಾನಕ್ ಅಂಜಿ ಅವರು ಜೀವ ಬಿಟ್ಟರು ಅಂತ ಮಠದವರೆಲ್ಲ ಹೇಳಿದ್ರು. ಈಗ ನೋಡಿದ್ರೆ ಇಂಥದ್ದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಹಿಳೆ, ಆಸ್ತಿ, ಪೂರ್ವಾಶ್ರಮದ ಬಂಧುಗಳು, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಂಡೆ ಮಠದ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣದಲ್ಲೂ ಡೆತ್ ನೋಟ್ ಮೂಲಕ ಹೊರಗಡೆ ಬರ್ತಾ ಇದೆ. ಇಲ್ಲಿ ಸಾಧ್ಯತೆಗಳು ನೋಡಿ, ಒಂದು ಈ ಕೇಸನ್ನು ಎಕ್ಸಾಂಪಲ್ಲಾಗಿ ತಗೊಂಡು ಕೆಲವರು ಬ್ಲ್ಯಾಕ್ಮೇಲ್ ಮಾಡಿ ಇವರನ್ನು ಹೆದರಿಸಬಹುದು, ಇಂಥ ವಿಚಾರಗಳಲ್ಲಿ ಕಟ್ಟಾಕಬಹುದು ಅಂತ ಇಳಿದಿರಲೂಬಹುದು ಕೆಲವು ದುರುದ್ದೇಶದಿಂದಾಗಿ, ಅಥವಾ ಈ ರೀತಿಯ ತಪ್ಪುಗಳಾಗಿದ್ದವ್ರಿಗೆ ಪಶ್ಚಾತ್ತಾಪವಾಗಿಯೋ ಆತಂಕವಾಗಿಯೋ ಮುಂದೇನಾಗುತ್ತವನೋ ಭಯವೂ ಕಾಡ್ತಾ ಇರಬಹುದು. ಈ ಮಠ ಆ ಮಠ ಅಂತ ಹೇಳ್ತಿಲ್ಲ, ಇನ್ ಜನರಲ್ ಹೇಳೋದಾದರೆ. ಸೊ ಇಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಇಬ್ಬರು ಸ್ವಾಮೀಜಿಗಳ ಆತ್ಮಹತ್ಯೆ, ಕಳೆದ ವರ್ಷ ಒಬ್ಬರು ಇದೇ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು, ಒಬ್ಬರು ದೊಡ್ಡ ಮಟ್ಟದ ಸ್ವಾಮೀಜಿ ಜೈಲಲ್ಲಿದ್ದಾರೆ.
ಏನು ಸಂದೇಶ ಹೋಗ್ತಾ ಇದೆ ಇದರಿಂದ? ಮಠ ಅಂದರೆ ಜನಕ್ಕೆ ಅಪಾರವಾದಂಥ ನಂಬಿಕೆ ಇದೆ, ತ್ರಿವಿಧ ದಾಸೋಹ ನಡೆಸುವಂತಹ ಜಾಗ ಅದು, ಕಣ್ಣಿಗೆ ಕಾಣುವಂಥ ನಡೆದಾಡೋ ದೇವರಿದ್ದಾರೆ ಅಂತ ನಂಬ್ತಾರೆ ಜನ. ಬೇರೆ ಬೇರೆ ಸಮುದಾಯದ ಮಠಗಳು ಎಲ್ಲ ಕಡೆಯೂ ಅದೇ ರೀತಿ ನಂಬಿಕೆ ಇದೆ. ಆದರೆ ಜನರಿಗೆ ಧೈರ್ಯ ತುಂಬಬೇಕಾದವರು ತಾವೇ ಈ ರೀತಿ ಆತ್ಮಹತ್ಯೆಗೆ ಶರಣಾಗ್ತಿರೋದು, ಇದು ಜನರ ನಂಬಿಕೆಯ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.